ಎಲ್ಲರಿಗೂ ನಮಸ್ಕಾರ. ಈಗ ಬಿತ್ತನೆಗೆ ಸಕಾಲವಾಗಿರೋದ್ರಿಂದ ಬಿತ್ತನೆ ಬೀಜಗಳಿಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು ಬೀಜೋಪಚಾರವನ್ನು ಹಲವಾರು ರೀತಿಗಳಲ್ಲಿ ಮಾಡ್ತಾರೆ. ಒಂದು ಜೈವಿಕ ರೋಗನಾಶಕಗಳಿಂದ ಬೀಜೋಪಚಾರ ಮಾಡಿ ಮಾಡ್ತಾರೆ. ಆದರೆ ಅವು ಸಮಯಕ್ಕೆ ಸರಿಯಾಗಿ ಸಿಗದೆ ಇಲ್ಲದ ಕಾರಣ ಸ್ಥಳೀಯವಾಗಿ ಸಿಗತಕ್ಕಂತ ಪರಿಕರಗಳನ್ನು ಬಳಸಿಕೊಂಡು ಬೀಜೋಪಚಾರಗಳನ್ನು ಹಲವಾರು ವಿಧಾನಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಕತ್ತಾಳೆ ರಸದಿಂದ ಮಾಡ್ತಾರೆ, ಬೇವಿನ ಕಷಾಯದಿಂದ ಮಾಡ್ತಾರೆ, ಮತ್ತೆ ಬಜೆ ಇಂದ ಮಾಡ್ತಾರೆ. ಹಲವಾರು ವಿಧಾನಗಳಲ್ಲಿ ಬೀಜೋಪಚಾರವನ್ನು ಮಾಡ್ತಾರೆ. ಅದರಲ್ಲಿ ನಾವು ಈಗ ಒಂದು ವಿಧಾನವನ್ನು ತಿಳ್ಕೊಂತೀವಿ. ಬೀಜಾಮೃತದಿಂದ ಬೀಜೋಪಚಾರ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ದಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ. ಬೀಜಾಮೃತದ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ. ಬೀಜಾಮೃತ ಅಂತಂದ್ರೆ ಏನು ಸರ್? ಬೀಜಾಮೃತ ಅಂದ್ರೆ ಬೀಜವನ್ನು ಉಪಚರಿಸಿ ಮೊಳಕೆ ಹಾಗೂ ಸಸಿಗಳ ಆರೋಗ್ಯವನ್ನು ಕಾಪಾಡುವ ಒಂದು ಸಾವಯವ ವಿಧಾನ. ಸರ್, ಬೀಜಾಮೃತದ ಬಗ್ಗೆ ಮಾಹಿತಿಯನ್ನ ಹೇಳಿದ್ರಿ. ಬೀಜಾಮೃತವನ್ನ ಮಾಡ್ಕೊಳ್ಳೋದ್ರಿಂದ ಏನೇನು ಉಪಯೋಗ ಇದೆ ಸರ್? ಬೀಜಾಮೃತ ಮಾಡಿ ಬೀಜೋಪಚಾರ ಮಾಡೋದ್ರಿಂದ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನ ತಡೀಬಹುದು, ಮತ್ತೆ ಮೊಳಕೆ ಪ್ರಮಾಣ ವೃದ್ಧಿಸ್ತೈತೆ, ಮತ್ತೆ ಸಸಿಗಳ ಆರೋಗ್ಯವನ್ನು ಕಾಪಾಡಬಹುದು, ಮತ್ತೆ ಸಸ್ಯ ಪ್ರಚೋದಕವಾಗಿ ಕೆಲಸ ಮಾಡಬಹುದು. ನಾವು ದುಡ್ಡು ಕೊಟ್ಟು ಅಂಗಡಿಯಿಂದ ಬೀಜಾಮೃತದ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಬೀಜಾಮೃತಕ್ಕೆ ಏನೇನ್ ಪರಿಕರಗಳು ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ಸೊ ಬೀಜಾಮೃತ ತಯಾರು ಮಾಡೋದಕ್ಕೆ 10 ಲೀಟರ್ ನೀರು, 2 ಕೆಜಿ ಸಗಣಿ, 2 ಲೀಟರ್ ಗಂಜಲ, 20 ಗ್ರಾಂ ಸುಣ್ಣ, 1 ಅಚ್ಚು ಬೆಲ್ಲ, 2 ಕೆಜಿ ಬಿತ್ತನೆ ಬೀಜ ಬೇಕು. ಬೀಜಾಮೃತಕ್ಕೆ ಯಾವ್ಯಾವ ಪರಿಕರಗಳು ಬೇಕು ಅಂತ ನೋಡಿದ್ರೆ ಈಗ ಬೀಜಾಮೃತ ತಯಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಬೀಜಾಮೃತ ತಯಾರು ಮಾಡಬೇಕಂದ್ರೆ 10 ಲೀಟರ್ ನೀರಿಗೆ ನಾವು 2 ಕೆಜಿ ಸಗಣಿನ ಬಿತ್ತನೆ ಮಾಡೋ ಹಿಂದಿನ ರಾತ್ರಿ ಅದನ್ನ ನೆನೆ ಹಾಕ್ಬೇಕು. ಒಂದು ರಾತ್ರಿ ಪೂರಾನ ಈ ರೀತಿ ಎಲ್ಲ ನೀರಿನೊಳಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ರಾತ್ರಿ 12 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೆನೆ ಹಾಕಿ ನೆರಳಿನಲ್ಲಿ ಇಡಬೇಕು. ರಾತ್ರಿ ಸಗಣಿಯನ್ನು ನೆನೆಸ್ಕೊಳ್ತರ ಬೆಳಿಗ್ಗೆ 20 ಗ್ರಾಂ ಸುಣ್ಣವನ್ನು 1 ಲೀಟರ್ ನೀರಿನಲ್ಲಿ ಕರಗಿಸ್ಕೊಳ್ಳಬೇಕು. ಈಗ ಸುಣ್ಣದ ತಿಳಿ ನೀರು ತಯಾರಾಯ್ತು. ಸೊ 12 ಗಂಟೆಗಳ ಕಾಲ ನೆಲದಂತಹ ಸಗಣಿ ನೀರನ್ನು ತೆಳುವಾದ ಬಟ್ಟೆ ಅಥವಾ ಗೋಣಿ ಚೀಲದಲ್ಲಿ ಈ ರೀತಿ ಸೋಸಿಕೊಳ್ಳಬೇಕು. ಸೋಸಿದ ಸಗಣಿ ತಿಳಿ ನೀರಿಗೆ 2 ಲೀಟರ್ ಗಂಜನವನ್ನು ಬೆರೆಸಬೇಕು. 1 ಲೀಟರ್ ನೀರಿನಲ್ಲಿ ಸುಣ್ಣವನ್ನು 20 ಗ್ರಾಂ ಸುಣ್ಣವನ್ನು ಬೆರೆಸ್ಕೊಂಡು ಸುಣ್ಣದ ತಿಳಿ ನೀರನ್ನು ಹಾಕಬೇಕಾಗ್ತದೆ.
ಸಗಣಿ ತಿಳಿ ನೀರಿಗೆ ಎರಡು ಲೀಟರ್ ಗಂಜಲವನ್ನು ಬೆರೆಸ್ಕೊಂಡ್ವಿ, ನಂತರ ಸುಣ್ಣದ ತಿಳಿ ನೀರನ್ನು ಬೆರೆಸ್ಕೊಂಡ್ವಿ, ಈಗ ಬೆಲ್ಲದ ನೀರನ್ನ ಅದಕ್ಕೆ ಬೆರೆಸ್ಕೋಬೇಕಾಗ್ತದೆ. ಈ ಬೆಲ್ಲ ಯಾಕಪ್ಪ ಹಾಕ್ಬೇಕಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಆಗಿರ್ತದೆ, ಆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಈ ಬೆಲ್ಲನ ಬೆರೆಸ್ಕೋಬೇಕಾಗ್ತದೆ. ಈ ರೀತಿ ತಯಾರಾದ ದ್ರಾವಣವನ್ನು ಮತ್ತೆ ಸೋಸಿ ನಂತರ ಬಿತ್ತನೆ ಬೀಜಗಳನ್ನು ನೆನೆಸಬೇಕು. ಇಷ್ಟೊತ್ತು ಬೀಜಾಮೃತ ತಯಾರಿಕೆ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ಬಿತ್ತನೆ ಬೀಜವನ್ನು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಬೀಜಾಮೃತ ತಗೊಂಡಿದ್ದೀವಿ, ಈಗ ಬಿತ್ತನೆ ಬೀಜನ ತಗೋಬೇಕು. ಈ ತರ ಬಿತ್ತನೆ ಬೀಜನ ತಗೊಂಡು ಈ ಬಿತ್ತನೆ ಬೀಜನ ಅರ್ಧ ಗಂಟೆ ಕಾಲ ನೆನೆ ಹಾಕಬೇಕು. ಗಂಟೆ ನೆನೆದ ನಂತರ ರಾಗಿ ಮತ್ತು ನೀರನ್ನು ಬೇರ್ಪಡಿಸಬೇಕು. ಬೀಜಾಮೃತದಿಂದ ಉಪಚರಿಸಿದ ಬೀಜಗಳನ್ನ ನೆರಳಿನಲ್ಲಿ ಆರಿಸಿ ಬಿತ್ತನೆ ಮಾಡುವುದು ಅಥವಾ ಒಟ್ಲಾಕೋದಕ್ಕೆ ಬಳಸಬಹುದು ಅಥವಾ ಕೂರ್ಗೆನಲ್ಲಿ ಬಳಸಬಹುದು. ಮತ್ತೆ ಪೈರುಗಳನ್ನು ಬೇರುಗಳಿಗೆ ಅದ್ದಿ ನಾಟಿ ಮಾಡೋದ್ರಿಂದ ಸಹ ಬೀಜೋಪಚಾರನ ಮಾಡಬಹುದು. ಬೀಜಾಮೃತ ತಯಾರಿಕೆ ಮಾಡಿಕೊಳ್ಳುವಂತಹ ವಿಧಾನವನ್ನ ನಾವೆಲ್ಲ ಇದುವರೆಗೂ ನೋಡಿದ್ವಲ್ಲ ರೈತರೆ, ಈ ಒಂದು ವಿಧಾನವನ್ನ ನಾವು ಕೂಡ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟವಾದಂತಹ ಉತ್ತಮವಾದ ಬೆಳೆಯನ್ನ ಬೆಳೆದು ಖರ್ಚನ್ನ ಕಡಿಮೆ ಮಾಡೋಣ ಅಂತ ಹೇಳ್ತಾ ಎಲ್ಲಾ ರೈತರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.